ನಮಸ್ತೆ ಸ್ನೇಹಿತರೆ ಈ ಟ್ಯಾಕ್ಸಿ ಡ್ರೈವರ್ ಮತ್ತು ಈ ಹುಡುಗಿಯ ಕತೆ ಕೇಳಿದರೆ ನಿಜಕ್ಕೂ ನೀವು ಗ್ರೇಟ್ ಅನ್ನುತ್ತೀರಾ ಅಸಲಿಗೆ ಇವರಿಬ್ಬರ ನಡುವೆ ನಡೆದದ್ದಾದರೂ ಏನು ಎಂದು ತಿಳಿದರೆ ನೀವು ನಂಬೋದಿಲ್ಲ ಆದರೂ ಇದು ನೈಜ ಘಟನೆ ಈ ಟ್ಯಾಕ್ಸಿ ಡ್ರೈವರ್ ಹೆಸರು ರಾಜ್ವೀರ್ ಇತ ಮೂಲತಃ ಉತ್ತರ ಪ್ರದೇಶದಲ್ಲಿ ವಾಸ ಮಾಡುತ್ತಿದ್ದಾನೆ ಆದರೆ ಜೀವನೋಪಾಯಕ್ಕಾಗಿ ಡೆಲ್ಲಿಗೆ ಬಂದು ಹಲವು ವರ್ಷಗಳಿಂದ ಟ್ಯಾಕ್ಸಿ ಡ್ರೈವರ್ ಆಗಿ ಕೆಲಸ ಮಾಡುತ್ತಿದ್ದಾನೆ ಎಂದಿನಂತೆ ದಿನದ ಕೆಲಸವನ್ನು ಮುಗಿಸಿಕೊಂಡು ಮನೆಗೆ ಹೋಗುತ್ತಿರುವಾಗ ರಸ್ತೆಯಲ್ಲಿ ಸರಿಸುಮಾರು ಐವತ್ತು ಜನರ ಗುಂಪೊಂದು ಸೇರಿರು ಇದನ್ನು ನೋಡಿದ ರಾಜ್ವೀರ್ ಕಾರನ್ನು ನಿಲ್ಲಿಸಿ ಆ ಗುಂಪಿನ ಕಡೆಗೆ ಹೋಗಿ ನೋಡಿದಾಗ ಅಲ್ಲಿ ಒಂದು ಹುಡುಗಿ ಅಪಘಾತವಾಗಿ ಸಾವಿನ ಅಂಚಿನಲ್ಲಿ ನರಳುತ್ತಿದ್ದಳು ಆದರೆ ಅಲ್ಲಿನ ಜನರು ನಿಂತು ನೋಡುತ್ತಿದ್ದರೆ ಹೊರತು ಯಾರೂ ಸಹ ಆ ಹುಡುಗಿಗೆ ಸಹಾಯವನ್ನು ಮಾಡಲು ಮುಂದಾಗಿರಲಿಲ್ಲ ಆಗ ರಾಜ್ವೀರ್ ಆ ಹುಡುಗಿಯನ್ನು ಎತ್ತಿಕೊಂಡು ಟ್ಯಾಕ್ಸಿಯಲ್ಲಿ ಕೂರಿಸಿ ದೆಹಲಿಯ ಜಯಪ್ರಕಾಶ್ ನಾರಾಯಣ್ ಆಸ್ಪತ್ರೆಯ ಕಡೆಗೆ ಹೋಗುತ್ತಾರೆ ನಂತರ ಅಲ್ಲಿ ಆ ಹುಡುಗಿಯನ್ನು ಚೆಕ್ಅಪ್ ಮಾಡಿದ ಡಾಕ್ಟರ್ ಆಪರೇಷನ್ ಮಾಡಲೇಬೇಕು ಎಂದು ಹೇಳುತ್ತಾರೆ ಒಂದು ಲಕ್ಷ ಹಣವನ್ನು ಕೌಂಟರ್ನಲ್ಲಿ ಕಟ್ಟಿ ಮೂರು ಬಾಟಲ್ ರಕ್ತ ಅವಶ್ಯಕತೆ ಇದೆ ಎಂದು ಹೇಳುತ್ತಾರೆ ಏನು ಮಾಡಬೇಕೆಂದು ತಿಳಿಯದೆ ರಾಜ್ವೀರ್ ತಕ್ಷಣ ತನ್ನ ಬಳಿ ಇದ್ದ ಟ್ಯಾಕ್ಸಿಯನ್ನು ಮಾರಿ ಹಣ ತಂದು ಕೌಂಟರ್ನಲ್ಲಿ ಕಟ್ಟಿ ಆ ಹುಡುಗಿಯ ಜೀವನವನ್ನು ಕಾಪಾಡುತ್ತಾನೆ ನಂತರ ಅಲ್ಲಿಂದ ಹೊರಟು ಹೋಗುತ್ತಾನೆ ಆದರೆ ಮೂರು ವರ್ಷಗಳ ನಂತರ ಆ ಹುಡುಗಿ ಈತನ ಮನೆಗೆ ಬಂದು ತನ್ನನ್ನು ಕಾಪಾಡಿದ ಋಣವನ್ನು ತೀರಿಸಲು ಹತ್ತು ಲಕ್ಷ ರೂಪಾಯಿ ಬೆಲೆ ಬಾಳುವ ಒಂದು ಕಾರನ್ನು ಕೊಡುತ್ತಾಳೆ ನೀ ಕೊಟ್ಟ ಭಿಕ್ಷೆಯೇ ಈ ಜೀವನ ಅಣ್ಣ ಎಂದು ಕಾಲಿಗೆ ಬೀಳುತ್ತಾಳೆ ರಾಜ್ವೀರ್ ಅವರದ್ದು ಎಂತಹ ವ್ಯಕ್ತಿತ್ವ ಅಲ್ಲವೇ ಯಾರೋ ಗೊತ್ತಿಲ್ಲದ ವ್ಯಕ್ತಿ ಕಷ್ಟದ ಪರಿಸ್ಥಿತಿಯಲ್ಲಿ ಇದ್ದಾಗ ಹಿಂದೆ ಮುಂದೆ ನೋಡದೆ ತನ್ನ ಜೀವನಕ್ಕೆ ಆಧಾರವಾಗಿದ್ದಂತಹ ಕಾರನ್ನು ಅಡ ಬಿಟ್ಟು ಜೀವವನ್ನು ಕಾಪಾಡಿದ್ದಾರೆ ಅಂದರೆ ಇಂತಹ ಮಹಾನ್ ಜನರು ನಮ್ಮಲ್ಲಿ ಇನ್ನೂ ಇದ್ದಾರ ಅನಿಸುತ್ತದೆ ನಿಜಕ್ಕೂ ಇವರ ಬೇಕು ಅಲ್ಲವೇ ಸ್ನೇಹಿತರೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ತಪ್ಪದೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ಸ್ನಲ್ಲಿ ತಿಳಿಸಿ ಹಾಗೆ ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು